ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಈ ಯಶೋಗಾಥೆ ಇದು ಅಜ್ಞಾತ ಕಲಿಗಳ ಬಾಳಗೀತೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಯಾರು, ಇವತ್ತು ಯಾರನ್ನು ನಾವು ಸಮಾಜಕ್ಕೆ ಪರಿಚಯಿಸ್ತಾ ಇದ್ದೀವಿ ನೋಡೋಣ. ಅವರು ಬೇರೆ ಯಾರೂ ಅಲ್ಲ, ದಾವಣಗೆರೆ ಜಿಲ್ಲೆಯ ಬಸವರಾಜ್ ಮತ್ತು ಸುಧಾ ಅವರ 5ನೇ ವಾರಸುದಾರರಾಗಿ ಹುಟ್ಟಿ ರಾಯಚೂರು ಜಿಲ್ಲೆಯ ಜನಮಾನಸದಲ್ಲಿ ಮನೆ ಮನೆಯ ಮಾತಾಗಿ ರಾಯಚೂರು ಜನರ ಜನಸ್ನೇಹಿತರಾದ ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ವೇದಮೂರ್ತಿ ಸರ್. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡೋಣ. ಅವರ ಏಳು ಬೀಳುಗಳು, ಅವರ ಬಾಲ್ಯ ಜೀವನ, ಅವರು ಹೇಗೆ ಈ ಮಟ್ಟಕ್ಕೆ ಬೆಳೆದರು, ಪ್ರತಿಯೊಂದು ಅವರ ಜೀವನವನ್ನು ಸಂಪೂರ್ಣವಾಗಿ ಈ ಸಮಾಜಕ್ಕೆ ಪರಿಚಯಿಸುವ ಕೆಲಸ ಮಾಡೋಣ ನೋಡೋಣ. ಅವರನ್ನೀಗ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲನೇದಾಗಿ ನಮ್ಮ ರಾಯಚೂರು ಜನತೆಯ ಪರವಾಗಿ ಈ COVID-19 ಅನ್ನು ಇಡೀ ರಾಯಚೂರು ಜಿಲ್ಲೆಯನ್ನು ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿದ್ದಕ್ಕೆ ಮೊದಲನೇದಾಗಿ ನಿಮಗೆ ಮತ್ತು ಇಡೀ ಸಿಬ್ಬಂದಿ ವರ್ಗದವರಿಗೆ, ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ, ನಮ್ಮ ಜಿಲ್ಲೆಯ ಜನತೆಯ ಪರವಾಗಿ ಮತ್ತು ರಾಜ್ಯದ ಜನತೆಯ ಪರವಾಗಿ ನಿಮಗೆ ಅಭಿನಂದನೆಗಳು ಸರ್. ಧನ್ಯವಾದಗಳು ಸರ್. ಯಾಕಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕೊರೋನಾ ಮಹಾಮಾರಿಯಾಗಿ ಜಗತ್ತನ್ನು ಭಯ ಮಿಶ್ರಿತ ವಾತಾವರಣದಲ್ಲಿ ನಿಲ್ಲಿಸಿದೆ. ಅಂಥ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತ ರಾಯಚೂರು ಸುತ್ತಮುತ್ತ ಇರುವಂಥ ಎಲ್ಲ ಈ ಕಡೆ ಡೇಂಜರ್ ಝೋನಲ್ಲಿದೆ ಸರ್. ಈ ಕಡೆ ಮಹಾರಾಷ್ಟ್ರ, ಈ ಕಡೆ ತೆಲಂಗಾಣ, ಈ ಕಡೆ ಆಂಧ್ರ, ಈ ಕಡೆ ಬಳ್ಳಾರಿ, ಹೊಸಪೇಟೆ, ಇಷ್ಟು ಗುಲ್ಬರ್ಗ, ಇಷ್ಟೆಲ್ಲ ಇದ್ದರೂ ಕೂಡ ರಾಯಚೂರನ್ನು ಇಷ್ಟು ಯಶಸ್ವಿಯಾಗಿ ನಮ್ಮನ್ನು ರಾಯಚೂರು ಜನತೆಯನ್ನು ಸುರಕ್ಷಿತವಾಗಿ ಇಟ್ಟಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ರಾಯಚೂರು ಜನತೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು SP ವೇದಮೂರ್ತಿ ಆಗೋದಕ್ಕಿಂತ ಮುಂಚೆ ನಿಮ್ಮ ಹುಟ್ಟು ಮತ್ತು ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ಮೂಲತಃ ನಾನು ಹಳ್ಳಿಯಲ್ಲೇ ಹುಟ್ಟಿ ಹಳ್ಳಿಯಲ್ಲೇ ಬೆಳೆದು ಹೈಸ್ಕೂಲ್ ವಿದ್ಯಾಭ್ಯಾಸದವರೆಗೂ ಹಳ್ಳಿಯಲ್ಲೇ ಮಾಡಿತು. ನಮ್ಮ ತಂದೆ ತಾಯಿಯವರು, ತಂದೆ ಬಸವರಾಜಪ್ಪ ಅವರು ಹಾಗೂ ತಾಯಿ ಸುಧಮ್ಮ, ಇಬ್ಬರು ಹಳ್ಳಿ ಬ್ಯಾಕ್ಗ್ರೌಂಡಲ್ಲೇ ಅವರು ಕೂಡ ಬೆಳೆದು ಬಂದವರು. ನಮ್ಮ ತಂದೆ ಚೆನ್ನಾಗಿ ಓದಿ ಅವರು ಕೂಡ ಹೈಸ್ಕೂಲಲ್ಲಿ ಒಬ್ಬರು ಟೀಚರ್ ಆಗಿದ್ದರು. ನಾವು 5 ಜನ ನಮ್ಮ ತಂದೆ ತಾಯಿಗೆ ಮಕ್ಕಳು. ನಾನು ಕೊನೆಯ ಮಗ, ಭಾಳ ಮುಂದಿನಿಂದ ಸಾಕಿದ್ರು ನಮ್ಮ ತಂದೆ ತಾಯಿ. ಅದರಲ್ಲಿ ಒಂದು ಸಣ್ಣ ಸ್ಟೋರಿ ಅಂತಂದರೆ ಹಳ್ಳಿ ಹಳ್ಳಿಗಳಲ್ಲಿ ನಮ್ಮ ತಂದೆ ಟೀಚರ್ ಆಗಿದ್ದರು, ಹೈಸ್ಕೂಲ್ ಟೀಚರ್. ಎಂಥ ಹಳ್ಳಿಗಳಂದರೆ ಕುಗ್ರಾಮಗಳು, ಅಲ್ಲಿಗೆ ಬಸ್ಸು ಕೂಡ ಇರ್ತಿರಲಿಲ್ಲ. ಅಲ್ಲಿಗೆ ಸಾಮಾನ್ಯವಾಗಿ 3-4 ಕಿಲೋಮೀಟ್ರ್ ದೂರದಲ್ಲಿ ಬಸ್ ಇಳಿಸೋವರು ನಾವು ನಡ್ಕೊಂಡು ಹೋಗ್ತಾಯಿದ್ವಿ. ಅಂಥ ಹಳ್ಳಿಗಳಲ್ಲಿ ನಾವು ಬೆಳೆದವರು. ನಮ್ಮ ತಂದೆ ತಾಯಿಗೆ ಮಕ್ಕಳು ಇಬ್ಬರು, ಫಸ್ಟಿಗೆ ನಮ್ಮ ಅಕ್ಕಂದ್ರೆ ಇಬ್ಬರು ಹುಟ್ಟಿದರು, ನಂತರ ಅಣ್ಣಂದ್ರೆ ಇಬ್ಬರು ಆಗ್ತರು. 4 ದಿನ ಆದಮೇಲೆ ಸಾಕು ಅಂತೇಳಿ ಆಪ್ರೇಷನ್ ಮಾಡಿಸ್ಬೇಕಂತ ಹೋಗ್ತಾರೆ, ಬಸ್ ಸಿಗೋದೆಲ್ಲ ವಾಪಸ್ ಆಗಿ ನಿಲ್ತಾರೆ. ನಂತರದಲ್ಲಿ ನಮ್ಮ ತಾಯಿ ಹೊಟ್ಟೆಯಲ್ಲಿ ನಾನು ಬೆಳೀತಾ ಇದ್ದೆ. 2ನೇ ತಿಂಗಳು ಮತ್ತೆ ಕಲಿಸ್ಬೇಕು ಅಂತ ನಮ್ಮ ತಂದೆ ತಾಯಿ, ಬೇಡ ಸಾಕು 4 ಮಕ್ಕಳು ಅಂತೇಳಿ ಹೋದರು. ಆವಾಗ ಕೂಡ ಮಳೆ ಬಂತು, ಬಸ್ ಬರಲಿಲ್ಲ, ವಾಪಸ್ ಹೋದರು. ಮತ್ತೆ 4ನೇ ತಿಂಗಳಿಗೆ ಹೋಗ್ತಾರೆ ತಂದೆ ತಾಯಿ, ಆವಾಗಲೂ ಕೂಡ ಅದೇ ಆಗುತ್ತೆ, ಬಸ್ಸು ಬರುತ್ತೆ, ಬಸ್ ಟೈರ್ ಪಂಕ್ಚರ್ ಆಗುತ್ತೆ, ಅಲ್ಲಿ ನಿಲ್ಲುತ್ತೆ. ಸುಮಾರು ಹೊತ್ತಿಗಾದರೂ ಕೂಡ ಬಸ್ ಬರಲ್ಲ, ಹಾಗಾಗಿ ವಾಪಸ್ ಹೋದರು. ಆ ಒಂದು ಅದೃಷ್ಟದಿಂದ, ಬಸ್ ಸಿಗಲಾರದ ಅದೃಷ್ಟದಿಂದ ನಾನು ಹುಟ್ಟುತ್ತೆ ಅಂತಲೇ ಹೇಳ್ಬೋದು. ನಮ್ಮ ತಂದೆ ತಾಯಿ ಈಗಲೂ ನಾನು ನೆನೆಸ್ಕೊಂಡು ಒಂದು ಸರಿ ದುಃಖ ಪಡ್ತಾರೆ, ಒಂದು ಸರಿ ಖುಷಿ ಪಡ್ತಾರೆ, ನಿನ್ನಂಥ ಮಗನ ನಾವು ಕಳ್ಕೊಂಡು ಬಿಡ್ತಿದ್ವಿ ಅಂತೇಳಿ. ಅದು ಒಂದು ಹಳ್ಳಿಗಳಲ್ಲಿ ಬಸ್ ಸಿಗದೇ ಇದ್ದ ಒಂದು ಈ ಅನಾನುಕೂಲದಿಂದಲೋ ಅಥವಾ ಅನುಕೂಲದಿಂದಲೋ ನಾನು ಜನಿಸಿ ನಮ್ಮ ತಂದೆ ತಾಯಿಯವರಿಗೆ ಈ ದಿವಸ ತುಂಬ ಖುಷಿ ಪಟ್ಟರೆ. ನನ್ನ ಇನ್ನೊಂದು ಸಂತೋಷದ ಸುದ್ದಿ ಅಂದರೆ, ನನ್ನ ಜೊತೆಗೆ ಈಗಲೂ ನಮ್ಮ ತಂದೆ 80 ವರ್ಷದವರು, ತಾಯಿ 75 ವರ್ಷ ವಯಸ್ಸು, ಇಬ್ಬರು ಆರೋಗ್ಯವಾಗಿದ್ದಾರೆ. ನನ್ನ ಒಂದು ಸಂತೋಷ ಮತ್ತು ಆಶೀರ್ವಾದ ಅಂತಂದರೆ ತಂದೆ ತಾಯಿ ಜೊತೆಯಲ್ಲಿದ್ದಾರೆ, ಅವರ ಆಶೀರ್ವಾದ ಯಾವಾಗಲೂ ನನ್ನ ಜೊತೆ ಇದೆ ಸರ್. ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು? ಪ್ರತಿಯೊಬ್ಬರಿಗೂ ಪೊಲೀಸ್ ಅಂದ ಕೂಡಲೇ ಅವ್ರು ಸಿಕ್ಕಾಪಟ್ಟೆ ಸಿಕ್ಕ, ಅವ್ರು ಆಟ ಆಡಿರಲ್ಲ, ಎಲ್ಲಿಗೂ ಹೋಗಿರಲ್ಲ. ಅವರು ಏನಂದ್ರೆ ಈ ಶಟಲ್ ಕಾಕ್ ಆಡಕ್ಕೆ ಹೋಗ್ತಿರ್ತಾರೆ ಬೆಳಿಗ್ಗೆ, ಅದ ಕೂಡಲೇ ಇಂಡೋರ್ ಸ್ಟೇಡಿಯಂ ಮಾತ್ರ, ಎಲ್ಲೂ ಹೊರಗಡೆ ಹೋಗಿರಲ್ಲ ಸರ್. ನಿಮ್ಮ ಬಾಲ್ಯದ ಜೀವನ ವಿಶೇಷವಾಗಿತ್ತ, ಹೇಗಿತ್ತು ಸರ್? ನನ್ನ ಬಾಲ್ಯ ಅದೃಷ್ಟವಶಾತ್ ನನ್ನ ಹಳ್ಳಿಗಳಲ್ಲಿ
ಎಲ್ಲ ನನ್ನ ಬಾಲ್ಯದ ಗೆಳೆಯರ ಜೊತೆಗೆ ಮತ್ತೆ ತಂದೆ ತಾಯಿ ಜೊತೆಗೆ ನೆಂಟರಿಷ್ಟರ ಜೊತೆಗೆ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಕಳೆದೆ. ಯಾವುದೇ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ ಮನೆಯಲ್ಲಿ. ಒಂದು ಮಧ್ಯಮ ವರ್ಗಕ್ಕಿಂತ ಕಡಿಮೆ ಅನ್ನೋ ಒಂದು ಮಟ್ಟಿಗೆ ನಮ್ಮ ತಂದೆ ಹೈಸ್ಕೂಲ್ ಟೀಚರ್ ಇದ್ರು. ನಾವು 5 ಜನ ಮಕ್ಕಳು ನಮ್ಮನ್ನು ಚೆನ್ನಾಗೇ ಬೆಳೆಸಿದ್ರು. ಹಳ್ಳಿಗಳಲ್ಲೇ ಬೆಳೆದಿದ್ದು, ಮನೆಯಲ್ಲಿ ಎಮ್ಮೆ ಸಾಕಿದ್ವಿ, ಹೊರಗಡೆ ಹೋಗಿ ಹೂಲ್ ಕೊಯ್ಕೊಂಬಂದು ದನಗಳಿಗೆ ಎಮ್ಮೆಗಳಿಗೆ ಮೇಯಿಸಿ ಹಾಲು ಎಲ್ಲ ಕರಿತಾ ಇದ್ವಿ, ಎಮ್ಮೆ ಕಾಯ್ತಾ ಇದ್ವಿ. ರಜೆ ಬಂತು ಅಂದರೆ ಗೋಲಿ ಆಡೋದು ಅಥವಾ ಬುಬ್ರಿ ಆಡೋದು ಲಗೋರಿ ಆಡೋದು ಬರೇ ಇದೆ. ಮನೆಗಂತೂ ನಾವು ಸೇರ್ತಿರಲಿಲ್ಲ. ಸ್ಕೂಲ್ ಟೈಮಲ್ಲಿ ಚೆನ್ನಾಗಿ ಓದ್ತಾ ಇದ್ವಿ ಮತ್ತು ಒಳ್ಳೆ ಮಾರ್ಕ್ಸ್ ತೆಗಿತಾ ಇದ್ವಿ. ಮತ್ತು ಮೇಷ್ಟ್ರ ಮಗ ಅಂತೇಳಿ ಸ್ವಲ್ಪ ಅಕ್ಕಪಕ್ಕದ ನಮ್ಮ ಮಿತ್ರರು ಮತ್ತು ಅಕ್ಕಪಕ್ಕದ ಜನರೆಲ್ಲ ಸ್ವಲ್ಪ ಗೌರವ ಕೊಡ್ತಾ ಇದ್ವಿ. ಅದರ ಜೊತೆಗೆ ಎಲ್ಲ ಜೊತೆಗೂ ನಾವು ಚೆನ್ನಾಗಿ ಇದ್ಕೊಂಡು ಓದ್ತಾ ಇದ್ವಿ. ಮತ್ತು ಬಾಲ್ಯದಲ್ಲಿ ಇನ್ನೊಂದು ನೆನಪು ಅಂದರೆ ನಮ್ಮ ತಾಯಿಯವ್ರಿಗೆ ನಾನು ಹುಟ್ಟಿದಾಗಿದ್ದು ಅವ್ರಿಗೆ ಮಾನಸಿಕ ಕಾಯಿಲೆ ಶುರುವಾಯಿತು, ಸೈಕ್ಯಾಟ್ರಿಕ್ ಪೇಷಂಟು. ನಮ್ಮ ತಂದೆ ತುಂಬ ಕಷ್ಟಪಟ್ಟು 5 ಜನ ಮಕ್ಕಳನ್ನ ಬೆಳೆಸಿದ್ರು, ಜೊತೆಗೆ ಸ್ಕೂಲ್ ಹೋಗಿ ಟೀಚರ್ ಕೆಲಸ ಮಾಡಿ ಮನೆಯಲ್ಲಿ ಬಂದು ಅಡುಗೆ ಮಾಡಿ ನಮ್ಮ ತಾಯಿನೂ ನೋಡ್ಕೊಳ್ತಿದ್ರು, ನಮ್ಮನ್ನು ನೋಡ್ಕೊಳ್ತಿದ್ರು. ಅವ್ರಿಗೆ ಆಲ್ಮೋಸ್ಟ್ ಯಾವಾಗಲೂ ಆಸ್ಪತ್ರೆಗೆ ಸೇರಿಸೋದು, ಟ್ರೀಟ್ಮೆಂಟ್ ಮಾಡಿಸೋದು ತುಂಬ ಕಷ್ಟದಲ್ಲೇ ಅವರು ಪಾಪ ನಮ್ಮ ತಂದೆಯವರು ನಮ್ಮನ್ನೆಲ್ಲ ಬೆಳೆಸಿದ್ರು. ಈಗಲೂ ಕೂಡ ನಮ್ಮ ತಾಯಿ ಸೈಕ್ಯಾಟ್ರಿಕ್ ಪೇಷಂಟ್ ಇದ್ದಾರೆ, ಬಟ್ ಈಗ ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಆಗಿ ಚೆನ್ನಾಗಿದ್ದಾರೆ ನಮ್ಮ ತಂದೆ. ಅದೇ ನಮ್ಮ ಅದೃಷ್ಟ. ನಮ್ಮ ತಂದೆ ತಾಯಿನ ತುಂಬ ಮಗು ಥರ ಈಗಲೂ ನೋಡ್ಕೊಳ್ತಾರೆ. ಆವಾಗಿಂದಲೂ ನಮ್ಮನ್ನು ಅವ್ರ ಜೊತೆಗೆ ಬೆಳೆಸಿ ಈ ಒಂದು ಹಂತಕ್ಕೆ ತಂದಿದ್ದಾರೆ. ನಮಗೆ ನಿಜಕ್ಕೂ ನಮ್ಮ ತಂದೆ ತಾಯಿ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಅದ್ಭುತ ಸರ್. ಈಗಿನ ಸಂದರ್ಭದಲ್ಲಿ ಈಗಿನ ಹಲವಾರು ಜನ ಮಕ್ಕಳು ತನ್ನ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಬಿಟ್ಟು ಬರುವಂತಹ ಅದೆಷ್ಟೋ ಘಟನೆಗಳನ್ನ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಸರ್. ಇಂಥ ನಿಟ್ಟಿನಲ್ಲಿ ನಾವು ತಂದೆ ತಾಯಿನ ಎಷ್ಟೆಲ್ಲ ಗೌರವಿಸ್ಬೇಕು, ಅವರು ನಮ್ಗೆ ಏನೆಲ್ಲ ಮಾಡಿದ್ದಾರೆ ಅಂತ ನಮ್ಮ ಯುವಕರಿಗೆ ಏನ್ ಹೇಳ್ತೀವಿ? ನಿಜ, ಯುವ ಜನತೆಗೆ ನಾನು ಮೊದಲೇ ಹೇಳಿದೆ, ನನ್ನ ಅದೃಷ್ಟ ಒಂದೇ ಇದ್ರೆ ಇಂದಿಗೂ ಕೂಡ ನಮ್ಮ ತಂದೆ ತಾಯಿಯವರು ನನ್ನ ಜೊತೆ ಇರ್ತಾರೆ, ಆ ಆಶೀರ್ವಾದ ಒಂದೇ ಸಾಕು ಅಂತ. ಅದೇ ರೀತಿಯಾಗಿ ಎಲ್ಲರೂ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡು ಅಟ್ಲೀಸ್ಟ್ ಅವ್ರಿಗೆ ಏನು ಬೇಡ, ಒಂದೊತ್ತು ಊಟ ಹಾಕಿದ್ರೆ ಸಾಕು ಅಂತ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಇತ್ತೀಚೆಗಂತೂ ಎಲ್ಲ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಅಮೆರಿಕಕ್ಕೆ ಬ್ರಿಟನ್ಗೆ ಬೇರೆ ಬೇರೆ ಕಡೆಗೆ ಓದಿ ಹೋಗ್ತಾ ಇದ್ದಾರೆ. ತಂದೆ ತಾಯಿಗಳಿಗೆ ಬೇಕಾದಷ್ಟು ದುಡ್ಡು ಕಳಿಸ್ತಿ ಅಂತಾರೆ, ಅವ್ರು ಆದರೆ ಅವ್ರ ಜೊತೆಗೆ ಮೊಮ್ಮಕ್ಕಳು ಆಡಿಸ್ಲಿಕ್ಕಾಗಲಿ ಯಾರು ಜೊತೆ ಇರೋ. ಇದು ಒಂದು ಮುಖ ಆದರೆ ಅವ್ರನ್ನ ಅವರು ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ, ಬೇಕಾದಷ್ಟು ದುಡ್ಡು ಕಳಿಸ್ತೀವಿ ಅಂತಾರೆ, ಫೋನ್ ಮಾಡಿ ಕೊಟ್ಟಾಗ ಇರೋಲ್ಲ. ಇದು ಒಂದು ಕಡೆ ಆದರೆ ಇನ್ನು ಕೆಲವರು ತಂದೆ ತಾಯಿನೇ ಹೊಡೆದು ಹೊಡೆದು ಅವ್ರ ಹತ್ರ ದುಡ್ಡು ಕಿತ್ಕೊಂಡು ಕುಡಿಲಿಕ್ಕೆ ಕೊಡು ಅಂತೇಳಿ ತಾಯಿ ಹೊಡೆದು ಕೊಲೆ ಮಾಡುವಂಥದ್ದು ಆ ಮಟ್ಟಕ್ಕೂ ಇದೆ. ಒಂದೇ ಕಿವಿ ಮಾತು ಹೇಳ್ತೀನಿ, ತಂದೆ ತಾಯಿ ದೇವರು, ದೇವರು ಎಲ್ಲ ಕಡೆ ಇರ್ತಾರೆ ಅಂತಂದ್ರೆ ತಂದೆ ತಾಯಿ ಇರ್ತಾರೆ. ಅದರಿಂದ ದಯವಿಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಹೆತ್ತ ತಾಯಿಗೆ ತೊಂದರೆ ಕೊಡಬೇಡಿ, ಕರುಣನ್ನು ನೋಯಿಸ್ಬೇಡಿ ಅಂತ ಹೇಳ್ತಾರೆ.